ಮೇಡಮ್, ನಿಮಗೆ ನಾನು ಅನಿಸಿದ್ದು ನನಗೆ ತುಂಬ ಸಲ ಅಂದರೆ ನನ್ನ ಪರ್ಸನಲ್ ಕ್ವಶನ್, ಮೈಥಲಾಜಿಕಲ್ ಮೂವೀಸ್ಗಳಲ್ಲಿ ಯಾಕೆ ಜಾಸ್ತಿ ಲಕ್ಷ್ಮಿ ಅವ್ರು ಕಾಣಲಿಲ್ಲ? ಇಷ್ಟೊಂದು ತುಂಬ ಕಷ್ಟ ಸರ್, ನಾನು ಅಷ್ಟು ತಾಳ್ಮೆ ಇಲ್ಲ ಸರ್. ನಾನು ರಾಜರಾಜ ಸೋಡನ್ ದ ಫಸ್ಟ್ ಸಿನಿಮಾಸ್ಕೋಪ್ ಆಫ್ ಸೌತ್ ಇಂಡಿಯಾ ಮಾಡಿದೆ ನಾನು. ಆ ಒಡವೆಗಳು ಹಾಕ್ಕೊಂಡು ಈ ಬಟ್ಟೆ ಹಾಕ್ಕೊಂಡು ಡೈಲಾಗ್ ಮಾತ್ರ ಹೇಳಿ ಅಂದರೆ ಹೇಳಿಬಿಡ್ತೀನಿ ನಾನು. ನನಗೆ ಅಷ್ಟೊಂದು ತಾಳ್ಮೆ ಇಲ್ಲ. ನಾನು ಆ ವಿಷಯದಲ್ಲಿ ಒಬ್ಬಳು ಸೋಮಾರಿ. ಸ್ವಲ್ಪ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳಿ, ಓವರ್ ಆಗಿ ಹಿಂಗೆ ಬನ್ನಿ ಹಂಗೆ ಬಂದು ಅಂದರೆ ಹೋಗ್ರಪ್ಪ ನನ್ನ ಕೈಯಲ್ಲಿ ಆಗಲ್ಲ ಅಂದ್ಬಿಡ್ತೀನಿ. ಐ ಹೇಟ್ ಟು ಡ್ರೆಸ್ ಅಪ್ ಸೋ ಮಚ್ ಆ್ಯಂಡ್ ಸೋ ಮಚ್ ಆಫ್ ಮೇಕಪ್ ಆ ಹೇರ್ ಸ್ಟೈಲ್ ನನಗೆ ಐ ಜಸ್ಟ್ ನನಗೆ ಸಾಧಾರಣವಾಗಿ ಕೆ ಆರ್ ವಿಜಯ್ ಅವರನ್ನು ನೋಡಿದಾಗ ಅವರೆಲ್ಲ ತಾಳ್ಮೆ ಇರಬೇಕು ಅದಕ್ಕೆ. ನಾನು ಸ್ವಲ್ಪ ಲಕ್ಷ್ಮಿ ಮೇಡಮ್ ಏನೋ ಇದು ಬೇಡ ಅಂತ ನಾನು ತಿರುಪತಿ ತಿಮ್ಮಪ್ಪನ ಸಬ್ಜೆಕ್ಟ್ ಮಾಡಿದ್ರು ಎ ಪಿ ನಾಗರಾಜನವರು, ಶಿವಕುಮಾರು, ನಾನು ಬಂದು ಪದ್ಮಾವತಿ, ಅಲ್ಮೇಲ್ ಬಂದು ಅಲ್ಮೇಲ್ ಮಂಗ ತಾಯಿ ಶ್ರೀವಿದ್ಯಾ ಮಾಡಿದ್ರು. ಅದೇ ಪದ್ಮಾವತಿಗೂ ಸ್ವಾಮಿಗೂ ನಡೆಯೋ ಮದುವೆ ಆ ಸಬ್ಜೆಕ್ಟ್ ಮಾಡಿದ್ರು. ಆದಷ್ಟು ಹಿಂಗೆ ನೋಡ್ತೀನಿ, ಹಂಗೆ ನೋಡ್ತೀನಿ, ಹಿಂಗೆ ಅನ್ನೋದು ಹಂಗೆ ಅನ್ನೋದು. ಈ ನೆಟ್ ಕ್ಲಾತ್ ಹಾಕಿರ್ತಾರೆ ಬರೀ ಬಟ್ ಮೈ ಥರ ಕಾಣಿಸಕ್ಕೆ. ನಾನು ಹಿಂಗೆ ಅನ್ನೋದಲ್ಲಿ ದಿನ ಆ ನೆಟ್ ಹರಿದೋಗುತ್ತೆ. ಯಾಕೆ ಹಿಂಗೆ ಮಾಡ್ತೀಯ ಅನ್ನೋದು ಸರ್ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಸರ್, ಇದೊಂಥರ ಇದೆ, ತಾಳ್ಮೆ ಇಲ್ಲ. ನನಗೆ ಅಂತ ಬರೆದಿರೋದು ಹರಕಲ್ ಬಟ್ಟೆ, ಹಳೆ ಬಟ್ಟೆ ಹರಕಲ್ ಬಟ್ಟೆ ಕೊಟ್ಬಿಟ್ರೆ ಪರ್ಫಾರ್ಮೆನ್ಸ್ ಮಾಡ್ಕೊಂಡು ಹ್ಯಾಪಿಯಾಗಿ ಹೋಗ್ತೀನಿ. ಏನೋ ಸಿಂಪಲ್ ಸೀರೆಗಳಾದರೆ ಓಕೆ ನನಗೆ, ಅದು ಓವರ್ ಡ್ರೆಸ್ಸಸ್ ಕೊಟ್ಟರು ಐ ಜಸ್ಟ್ ಡೋಂಟ್ ಫೀಲ್ ಕಂಫರ್ಟಬಲ್. ಐ ಫೀಲ್ ಐ ಆಮ್ ನಾಟ್ ದ್ಯಾಟ್. ಗೊತ್ತಾಯ್ತು, ಡೈಲಾಗ್ ಹೇಳಿದ್ರೆ ಹೇಳ್ಬಿಡ್ತೀನಿ ಇಷ್ಟು ಬೇಕಾದರೂ. ಈ ನಿಮ್ಮ ವೆಬ್ ಸೀರೀಸ್ ಬಂದಿತ್ತಲ್ಲ ಇತ್ತೀಚೆಗೆ, ಸ್ವೀಟ್ ಕಾಫಿ ಕಾರಂ ಕಾಫಿ, ನಮಗೆ ನಿಜವಾಗ್ಲೂ ಅದನ್ನು ನೋಡಿದಾಗ ನನಗೆ ಆ ಎಲ್ಲ ಪಾರ್ಟ್ಗಳು ಕೂಡ ಲಕ್ಷ್ಮಿ ಅವರು ಅದನ್ನು ಆಸ್ವಾದಿಸ್ತಂತ ರೀತಿ ಎಲ್ಲ ನನ್ನ ಮನೆಯವ್ರಿಗೂ ಹಂಗೆ ಅನ್ನಿಸ್ತು. ಬಹುಶಃ ಲಕ್ಷ್ಮಿ ಅವರು ಹಿಂಗೆ ಇದ್ರೇನಲ್ವಾ, ಬಿಂದಾಸ್ ಆಗಿದ್ರು. ನಾನು ಬಿಂದಾಸ್, ಹೌದು ಬಿಂದಾಸ್, ಬಟ್ ಆ ಕ್ಯಾರೆಕ್ಟರ್ ಬಿಂದಾಸ್ ಅಲ್ಲ. ಓಕೆ ಹೌದು, ನೋಡಿ ಅಂಥ ಹೆಂಗಸರು ಜಾಸ್ತಿ ಇರೋದು. ಹೌದು, ಎಲ್ಲರೂ ಕಾಯ್ತಾ ಇರ್ತಾರೆ ನನಗೆ ಅಂತ ಒಂದು ಚಾನ್ಸ್ ಸಿಗುತ್ತಾ, ನಾನು ಬಾಳ್ಬೇಕು, ನಾನು ಇದು ಮಾಡಬೇಕು ಅಂತ. ನನ್ನ ಅಂದರೆ ನೀವೊಂದು ಹೇಳ್ತಾ ಇರ್ತೀರಿ, ನಾನು ನಿನ್ನ ತಾಯಿ ಹೆಂಗೆ ಬೇಕಿದ್ರು ನಿನ್ನ ಬಾಳು ಬಾಳು ಮಗಳೇ ಅಂತ ನಿಮ್ಮ ರುಕ್ಮಿಣಿ ಅಮ್ಮ ಏನು ಹೇಳಿದ್ರು ಅದು ಎಲ್ರಿಗೂ ಸಿಗೋದಿಲ್ಲ, ಕೆಲವರು ಎಲ್ಲೋ ಆಲೋಚನೆ ಮಾಡ್ಕೊಂಡು. ಹೌದು, ಮುಂದೆ ಆಲೋಚನೆ. ಇತ್ತೀಚೆಗೆ ಭಾಳ ಜನ ತಾಯಿ ತಂದೆಯರಾಗಿದ್ದಾರೆ, ನಾವು ಸಪೋರ್ಟ್ ಮಾಡ್ತೀವಿ, ನಿನಗೇನು ಬೇಕೋ ಮಾಡ್ಕೋ ಅಂತ. ಇಲ್ಲಾಂದರೆ ನಮ್ಮ ಮಕ್ಕಳೆಲ್ಲ ಇಷ್ಟು ಬೆಳೆಯೋದಾ? ಈಗ ನೋಡಿ ಎಲ್ಲೆಲ್ಲ ಊರಿಗೆಲ್ಲ ಹೋಗ್ತಿದ್ದಾರೆ. ವಯಸ್ಸಿಗೆ ಬಂದಿರೋ ನಾವಂತೀವಿ, ಅಯ್ಯೋ ವಯಸ್ಸಿಗೆ ಬಂದಿರೋ ಹುಡುಗಿ 20 ವಯಸ್ಸು ಆಗಿದೆ ಅವಳೇನು ಅಯ್ಯೋ ಸುಗೋಗಿ ಓದ್ತಾನಂತಾಳೆ ಅಂದ್ಬಿಟ್ಟು ಎಲ್ಲೋ ಹಳ್ಳಿರೋರೆಲ್ಲ ಕಳಿಸ್ತಾ ಇದ್ದಾರೆ. ಹೋಗಲಿ ಅಂತ ಕಳಿಸೋದು ಯಾರು? ತಾಯಿ, ತಂದೆ ಬೇಡ ಕಣೆ. ಇಲ್ಲ, ನನಗೆ ಕನಸಿದೆ, ಅವಳು ಪೂರೈಸ್ತಾಳೆ, ಹೋಗಮ್ಮ ನೀನು ಅಂತ. ಅದು ಈಗ ನಡೀತಾ ಇದೆ, ಆವಾಗ ನಡೀತಾ ಇರಲಿಲ್ಲ. ನಮ್ಮಮ್ಮ ಅಂದ್ಲು ಆಲೋಚನೆ ಮಾಡ್ಕೊ, ಹೋಗು, ನಿಮ್ಮ ಹಿಂದೆ ನಾವಿದ್ದೀನಿ. ಫ್ಯಾಮಿಲಿ ಅನ್ನೋದು ಹಿಂದೆ ಇದ್ದುಬಿಟ್ರೆ ನಮಗೆ ಧೈರ್ಯ ಬಂದು.